ನೀನೇನಾ ಈ ಮನೆ ಮಗಳು? ಅಮ್ಮ ಅಮ್ಮ ಪೊಲೀಸ್ ರತ್ನಮ್ಮನ್ ಕರ್ಕೊಂಡು ಬಂದಿದ್ದಾರೆ. बंदे कर्क बंद्री कंड्रे नम मन यारगू इष्ट इला कर्क होंगे इवल इवि तपे नेण हाकबिड़ी बाय मुझक निंत्कोळ्ळम्मा ऐन नमग गोत्तु सुधा भूमिका यारो ಅಲ್ಲ ಅವರನ್ನೆಲ್ಲ ಯಾಕೆ ವಿಚಾರಿಸ್ತಾ ಇದ್ದೀರಾ? ವಿಚಾರಿಸೋದು ಹೇಗೆ ಅಂತ ನಮಗೆ ಹೇಳ್ಕೊಡಕ್ಕೆ ಬಂದ್ರೆ ನಿನ್ನ ಒದ್ದು ಒಳಗಾಕಿ ಬುದ್ಧಿ ಹೇಳಬೇಕಾಗಿ ಬರುತ್ತೆ. Hey, ಭೂಮಿಕಾ ಯಾರು? ಇವಳ ಇವಳ ಅಥವಾ ಇವಳ ಭವಿಷ್ಯ ಇವಳೇ ಇರಬೇಕು. ನೋಡಕ್ಕೆ ಕೊಲೆಗಾತಿ ತರ ಕಾಣಿಸ್ತಾಳೆ. ಗಾಯತ್ರಮ್ಮ ಇಳ್ಕೊಳ್ಳೋಣ. ಇಲ್ಲ ಭೂಮಿಕಾ ಅವಳಲ್ಲ. ಇವಳಲ್ವಾ? ಹಾಗಾದ್ರೆ ಭೂಮಿಕಾ ಎಲ್ಲಿ? ಭೂಮಿಕಾ ಭೂಮಿಕಾ ಇಲ್ಲ. ಭೂಮಿಕಾ ಇಲ್ವಾ? ಹಾಗಾದ್ರೆ ಸುಧಾ ಯಾರು? ಸುಧಾ ಸುಧಾ ಯಾರಮ್ಮ ಅಲ್ಲಿ ಮರೆಯಾಗಿರೋದು? ಬಾಯ್ ಕಡೆ ಬಾ. ಗಾಯತ್ರಮ್ಮ ಹೋಗಿ ಅವಳನ್ನ ಹಿಡ್ಕೊಂಡು ಬನ್ನಿ. ಏನಮ್ಮ ಅವಳು ಯಾವ ಕೆಲಸ ಮಾಡಿಲ್ಲ? ಸುಮ್ಮನೆ ನಿಂತ್ಕೊಳ್ಳಿ. ಅವ್ರು ಏನು ಮಾಡಿದ್ದಾರೆ ಅಂತ ಆಮೇಲೆ ಹೇಳ್ತೀವಿ. ಅವಳು ಏನು ಮಾಡಿಲ್ಲಮ್ಮ. ಮುಚ್ಚಿ ಬಾಯಿ ಅಂದೆ. ನೋಡ್ರಿ ಭೂಮಿಕಾ ಎಲ್ಲಿದ್ರು ಹೇಳ್ಕೊಂಡ್ ಬನ್ನಿ. ಹೋಗಿ ನೀವೆಲ್ಲ ಸರ್ಚ್ ಮಾಡಿ. ಎಲ್ಲ ಕಡೆ ಹೋಗಿ ಹುಡುಕಿ, ಎಲ್ಲಿದ್ರು ಬಿಡಬೇಡಿ. ಯಾಕೆ ಭೂಮಿಶ್ ನರ್ವಸ್ ಆಗಿದ್ಯಾ? ಧೈರ್ಯವಾಗಿರು. ಏನ್ ಧೈರ್ಯ ಆಕಾಶ್? ತಪ್ಪಾಗ್ಬಿಟ್ಟು ಓಡ್ ಬಂದಿದ್ವಿ ನಾವು. ಧೈರ್ಯ ಅಲ್ಲಿಂದ ಪರತ್ ನೀನೇ ಹೇಳು. ನೀನ್ ಅಲ್ಲೇ ಇದ್ದಿದ್ರೆ ಇಷ್ಟೊತ್ತಾಗ್ಲೇ ನೀನ್ ಅರೆಸ್ಟ್ ಆಗ್ತಾ ಇದ್ದೆ. ಇವತ್ತಲ್ಲ ನಾಳೆ ನಾನು ಅರೆಸ್ಟ್ ಆಗ್ಲೇಬೇಕು. ಯಾಕಂದ್ರೆ ನಾನು ತಪ್ಪು ಮಾಡಿದೀನಿ. ತಪ್ಪು ಮಾಡಿದವರೆಲ್ಲ ಶಿಕ್ಷೆ ಅನುಭವಿಸಲ್ಲ. ಇಷ್ಟಕ್ಕೂ ಜಗತ್ತಲ್ಲಿ ಯಾರು ಮಾಡ್ದಾರ ತಪ್ಪು ನಾವೇನ್ ಮಾಡಿಲ್ಲ. ಸತ್ಯ, ಇಂಥ ತಪ್ಪನ್ನ ಪ್ರಪಂಚದಲ್ಲಿ ಯಾರು ಮಾಡೇ ಇರಲ್ಲ. ಸ್ವಂತ ಅಕ್ಕನ್ನೇ ಕೊಂದು ನನಗೆ ಆಶ್ರಯ ಕೊಟ್ಟವರನ್ನ ಕಷ್ಟದಲ್ಲಿ ಸಿಕ್ಕಾಕ್ಸಿ ಓಡ್ ಬಂದಿದ್ದೀನಲ್ಲ, ಇಂತ ತಪ್ಪನ್ನ ಯಾರು ಮಾಡಕ್ಕೆ ಸಾಧ್ಯನೇ ಇಲ್ಲ ಆಕಾಶ. ಭೂಮಿ ಅರ್ಥ ಮಾಡ್ಕೋ, ನಾವಲ್ಲಿಂದ ಬಂದ ಕಾರಣಕ್ಕೆ ಅವ್ರಿಗೆ ಯಾವ ತೊಂದರೆನೂ ಆಗಲ್ಲ. ಅಲ್ಲಿ ಹೆಣ ಇಲ್ಲ ಅಂದಮೇಲೆ ಕೇಸ್ ನಿಲ್ಲಲ್ಲ, ಬಿದ್ದು ಹೋಗುತ್ತೆ, ಅರ್ಥ ಮಾಡ್ಕೋ. ಅಲ್ಲ ಆಕಾಶ್ ಪ್ಲೀಸ್ ಭೂಮಿ, ಈಗ ನಮಗೆ ಬೇರೆ ದಾರಿ ಇಲ್ಲ. ನೀನು ಅರೆಸ್ಟ್ ಆದ್ರೆ ಎಲ್ಲ ಸತ್ಯ ಹೇಳ್ಬಿಡ್ತೀಯ. ಕೊಂದಿದ್ದಕ್ಕೆ ನೀನು, ನಿನಗೆ ಸಹಾಯ ಮಾಡಿದ್ದಕ್ಕೆ ಸುಧಾಕರ್, ರತ್ನಮ್ಮ, ಹೆಣನ ಶಿಫ್ಟ್ ಮಾಡಿದ್ದಕ್ಕೆ ನಾನು, ಇಷ್ಟು ಜನ ಅರೆಸ್ಟ್ ಆಗ್ಬೇಕಾಗತ್ತೆ. ನಿನಗೆ ಎಷ್ಟು ಸಲ ಹೇಳಿ ನಾನು? ಇದೆಲ್ಲದರಿಂದ ತಪ್ಪಿಸ್ಕೋಬೇಕು ಅಂದ್ರೆ ಮೊದಲು ನಾವಿಲ್ಲಿಂದ ತಪ್ಪಿಸ್ಕೋಬೇಕು. ನಾವು ಮಾಡ್ತಾ ಇರೋದು ಅದನ್ನೇ. ಪ್ಲೀಸ್ ಭೂಮಿ, ಬೇರೆ ಮಾತುಗಳು ಬೇಡ. ಸ್ವಲ್ಪ ದಿನ ಎಲ್ಲಾದರೂ ದೂರ ಇದ್ಬಿಡೋಣ. ಔಟ್ ಆಫ್ ಸೈಟ್ ಇಸ್ ಔಟ್ ಆಫ್ ಮೈಂಡ್ ಅಷ್ಟೇ. ಬಾ ಭೂಮಿ. ಮತ್ತು ಎಲ್ಲ ಕಡೆ ಹುಡುಕಿ, ಎಲ್ಲಿದ್ರು ಬಿಡಬೇಡಿ, ಕರ್ಕೊಂಬನ್ನಿ. ಎಲ್ಲ ಕಡೆ ಹುಡುಕಿ, ಬಿಡಬೇಡಿ. ಮೇಡಮ್, ಮನೆಯೆಲ್ಲ ಸರ್ಚ್ ಮಾಡಿದ್ರು ಮೇಡಮ್, ಭೂಮಿಕಾ ಎಲ್ಲೂ ಇಲ್ಲ. ಎಲ್ಲ ಕಡೆ ಹುಡುಕ್ತಾ ಮೇಡಮ್, ಎಲ್ಲೂ ಇಲ್ಲ. ಈ ಕಡೆ ಎಲ್ಲ ಹುಡುಕ್ತಾ ಮೇಡಮ್, ಎಲ್ಲೂ ಇಲ್ಲ. ಹೇಳಿ ಭೂಮಿಕಾ ಎಲ್ಲಿ ಬಚ್ಚಿಟ್ಟಿದ್ದೀರಾ? ಅಲ್ಲ, ವಿಷಯ ಏನು ಅಂತ ಹೇಳಿದೆ. ನಿಮ್ಮ ಪಾಡಿಗೆ ಭೂಮಿಕಾನ ಕೇಳ್ತಾ ಇದ್ದೀರಲ್ಲ, ಮೊದಲು ವಿಷಯ ಏನು ಅಂತ ಹೇಳಿ. ಹೇಳ್ತೀನಿ, ಆಮೇಲೆ ಭೂಮಿಕಾ ಎಲ್ಲಿದ್ದಾಳೆ ಅಂತ ಹೇಳಬೇಕು. ಭೂಮಿಕಾ, ಇವಳು ಈ ಮೂರು ಜನ ಸೇರ್ಕೊಂಡು ಒಬ್ಬಳನ್ನ ಕೊಲೆ ಮಾಡಿ ಹೂತಾಕಿದ್ದಾರೆ. ಅಷ್ಟೇ ಅಲ್ಲ, ಹೂತಾಕಿರೋ ಎಣ್ಣೆನ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ. ಈಗ ಭೂಮಿಕನೇ ಎಸ್ಕೇಪು. ಏನ್ ಹೇಳ್ತಿದ್ದೀರಾ ನೀವು? ಭೂಮಿಕಾ ಅಂತವಳಲ್ಲ. ಹಾಗಾದ್ರೆ ನಾವಂತವ್ರ? ನಮಗ್ ಬೇರೆ ಕೆಲಸ ಇಲ್ಲ ಅಂತ ಇಲ್ಲಿ ಬಂದು ಮಾತಾಡ್ತಾ ಇದೀವಾ? ನೋಡಿ ಹೇಗ್ ನಿಂತಿದ್ದಾಳೆ ಅಂತ. ಮೊದಲು ಬಾಯಿ ಬಿಟ್ಟಿಲ್ಲ, ನಾಲ್ಕು ಬಿಗಿದ್ವಿ, ಸತ್ಯ ಬೊಗಳ್ಲು. ನೋಡಿ, ಎಲ್ಲೋ ಏನೋ ತಪ್ಪಾಗಿದೆ. ಇವಳು ಮಾಡಿರೋ ತಪ್ಪಿನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಇವಳು ಏನೋ ಸುಳ್ಳು ಹೇಳ್ತಿದ್ದಾಳೆ ಅನ್ಸುತ್ತೆ. ನಮ್ಮ ಭೂಮಿಕಾ ಒಂದು ಇರುವೆನ್ ಕೂಡ ಸಾಯಿಸ್ತಾ ಇರೋಳು. ಕೊಲೆ ಮಾಡೋದಕ್ಕೆ ಹೇಗೆ ಸಾಧ್ಯ? ಇಷ್ಟಕ್ಕೂ ಯಾರನ್ನು ಕೊಲೆ ಮಾಡಿದಾಳೆ? ಕಳ್ಳಬೇಕು ಮಡಕೆ ಹೊಡೆದಾಕವರೆಗೂ ಅದ್ರ ಬುದ್ಧಿ ಯಾರಿಗೂ ಗೊತ್ತಾಗೋದಿಲ್ಲ. ಸಿಗ್ಲಿ ಅವಳು ನನ್ನ ಕೈಗೆ. ಬಾಯಿ ಹೇಗೆ ಬಿಡಿಸ್ಬೇಕು ಅಂತ ನನಗೆ ಗೊತ್ತು. ಇಲ್ಲಿಗೆ ಯಾಕೆ ಬಂದ್ವಿ ಆಕಾಶ್? ಎಲ್ಲಿಗೆ ಹೋಗ್ತಿದ್ವಿ ನಾವು? ತುಂಬಾ ದೂರ ಹೋಗ್ಬಿಡ್ತಿದ್ವಿ. ಪೊಲೀಸ್ನವರು ನಮ್ಮ ಹಿಡಿಯೋಕ್ಕೂ ಸಾಧ್ಯ ಆಗದಿರೋಷ್ಟು ದೂರ ಹೋಗಬೇಕು. ಪೊಲೀಸರು ನಾವು ಬಂದು ಗಾಡಿ ನಂಬರು, ನಮ್ಮ ಇನ್ಫಾರ್ಮೇಷನ್ ಎಲ್ಲ ಚೆಕ್ ಪೋಸ್ಟ್ಗೆ ಅಪ್ಡೇಟ್ ಮಾಡಿರ್ತಾರೆ. ಅದಕ್ಕೆ ನಾವು ಗಾಡೀಲಿ ಹೋದರೆ ಡೇಂಜರ್. ಅದಕ್ಕೆ ಬಸ್ಸಲ್ಲಿ ಹೋಗೋಣ ಅಂತ ಇಲ್ಲಿ ಕರ್ಕೊಂಡ್ಬಂದೆ ನಾನು. ತಪ್ಪು ಮಾಡ್ತಿದ್ದೀವಿ ಆಕಾಶ ನಾವು. ಒಂದು ತಪ್ಪನ್ನು ತಪ್ಪಿಸ್ಕೊಳ್ಳೋಕ್ಕೆ 100 ತಪ್ಪುಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಂಥ 100 ತಪ್ಪುಗಳಿಂದ ಒಂದು ಒಳ್ಳೆ ಬದುಕು ಸಿಗುತ್ತೆ ಅಂದರೆ ಆ ತಪ್ಪು ಅನಿವಾರ್ಯ ಭೂಮಿ. ಒಳ್ಳೆ ಬದುಕಾ? ಯಾವುದು ನೀನು ಹೇಳ್ತಿರೋದು ಒಳ್ಳೆ ಬದುಕು? ಎಲ್ಲರಿಂದ ಅಡಿಗೆ ಕೂರ್ತಿದೀವಲ್ಲ, ಅದು ಒಳ್ಳೆ ಬದುಕಾ? ನೋಡು, ಅದನ್ನ ಮಾಡ್ಬಿಡಬಹುದು ಆಕಾಶ, ಆದ್ರೆ ನಮ್ಮ ಮನಸ್ಸಿನ ನಾವು ಯಾವತ್ತೂ ಅಡ ಕೂತ್ಕೊಳ್ಳೋಕೆ ಆಗಲ್ಲ. ನಾವು ಎಲ್ಲೇ ಹೋದ್ರೂ ನಮ್ಮ ಮನಸ್ಸು ನಮ್ಮ ಹಿಂದೆನೇ ಇರುತ್ತೆ, ನಮ್ಮ ಜೊತೆಗೆ ಇರುತ್ತೆ ಆಕಾಶ. ಅಕ್ಕನ್ ಕೊಂದಿರೋ ನೋವು, ಎಲ್ರಿಗೂ ಮೋಸ ಮಾಡಿ ಓಡ್ ಹೋಗ್ತಿದೀವಿ ಅನ್ನೋ ನೋವು ನಮ್ಮ ಜೊತೆಗೆ ಇರುತ್ತೆ ಆಕಾಶ. ಅದರಿಂದ ನಾವು ಯಾವತ್ತೂ ತಪ್ಪಿಸ್ಕೊಂಡು ಹೋಗೋಕ್ಕಾಗಲ್ಲ. ಇದ್ರ ಮಧ್ಯೆ ನೀನ್ ಹೇಳ್ತಿರೋ ಒಳ್ಳೆ ಬದುಕು ಎಲ್ಲಿ ಸಿಗುತ್ತೆ ನಮಗೆ? ಇಂಥ ಸಮಯದಲ್ಲಿ ನಮ್ಮ ಮನಸ್ಸು ನಮ್ಮ ಮಾತು ಕೇಳಲ್ಲ ಭೂಮಿ, ಅದಕ್ಕೆ ಈಗ ಮಾತಾಡ್ತಾ ಇದೀಯಾ. ಈ ಊರನ್ನೇ ಬಿಟ್ಟು ದೂರ ಎಲ್ಲಾದ್ರೂ ಹೋಗ್ಬೇಡ, ಹೊಸ ಬದುಕು ಶುರು ಮಾಡೋಣ. ಆಮೇಲೆ ನೀನೇ ಹೇಳ್ತೀಯ ಇವತ್ತು ನಾನು ಮಾಡಿದ್ ಸರಿ ಅಂತ. ಹಾಗಲ್ಲ ಆಕಾಶ, ನಾವಿಲ್ಲಿಂದ ಓಡೋಗ್ಬಿಟ್ರೆ ನಮ್ಮಿಂದ ಇಲ್ಲಿ ಸಿಕ್ಕಾಕೊಂಡವ್ರ ಗತಿ ಏನಾಗಲ್ಲ. ಅಲ್ಲ ಭೂಮಿ, ನಾವೇ ಸುಳಿ ಸಿಕ್ಕಾಕೊಂಡಿರುವಾಗ ಮುಳುಗ್ತಾ ಇರೋನ್ ಬದುಕಕ್ಕಾಗುತ್ತಾ? ಮೊದಲು ನಾವು ಸೇಫ್ ಆಗ್ಬೇಕು, ಆಮೇಲೆ ಇನ್ನೊಬ್ಬರನ್ನ ಕಾಪಾಡೋಕ್ ಸಾಧ್ಯ. ಅರ್ಥ ಮಾಡ್ಕೋ. ಇಷ್ಟಕ್ಕೂ ಭೂಮಿಕಾ ನಿಮ್ಗೆ ಏನಾಗಬೇಕು? ಅವಳು ನನ್ನ ಸೊಸೆ, ಇವಳು ನನ್ನ ಮಗಳು. ಮಗಳು, ಸೊಸೆ, ಈ ಕೆಲಸದವಳು, ಈ ಮೂರು ಜನ ಸೇರ್ಕೊಂಡು ಒಬ್ಬರನ್ನ ಕೊಲೆ ಮಾಡಿ ಹಿತ್ತಲಲ್ಲಿ ಊತಾಕಿದ್ದಾರೆ ಅಂದ್ರೆ ಎಂಥವ್ರು ನಂಬೋದು ಕಷ್ಟ. ಅಂದಮೇಲೆ ಈ ಕೊಲೆಗೆ ಈ ಮನೆ ಗಂಡಸರು ಸಹಾಯ ಮಾಡಿದ್ದಾರೆ. ಎಲ್ಲಿ ಈ ಮನೆ ಗಂಡಸರು? ಯಾರು ಕಾಣಿಸ್ತಾ ಇಲ್ಲ. ನನ್ನ ಮಗ ಆಫೀಸ್ ಕೆಲಸದ ಮೇಲೆ ಡೆಲ್ಲಿಗೆ ಹೋಗಿದ್ದಾನೆ, ನಮ್ಮ ಅಳಿಯಂದ್ರು ಅವ್ರವ್ರಿಗೆ ಹೋಗಿದ್ದಾರೆ. ಭೂಮಿಕಾ, ಇಷ್ಟೊತ್ತು ಇಲ್ಲೇ ಇದ್ಲು, ಈಗೆಲ್ಲ ಹೋದ್ಲೋ ಗೊತ್ತಿಲ್ಲ. ನೀವು ಹೇಳ್ತಾ ಇರೋದು ಯಾವುದಕ್ಕೂ ಸರಿಯಾಗಿ ಮ್ಯಾಚ್ ಆಗ್ತಾ ಇಲ್ಲ. ಇರಲಿ, ಇವರಿಬ್ಬರನ್ನ ಎತ್ತಾಕೊಂಡು ಹೋಗಿ ರುಬ್ಬಿದ್ರೆ ಎಲ್ಲ ಮ್ಯಾಚ್ ಆಗುತ್ತೆ. ಕರ್ಕೊಂಡು ನಡಿ. ನೋಡಿ, ನನ್ನ ಮಗಳು ಬಸ್ರಿ, ಅವಳನ್ನೇ ಸಾಕು. ಸುಮ್ಮನೆ ರಾಮ. ಬಸ್ರಿ ಅಂತೆ, ಬಸ್ರಿ. ಇವಳ ಜೊತೆ ಸೇರ್ಕೊಂಡು ಕೊಲೆ ಮಾಡಿ ಊಟ ಹಾಕಿದಾಳೆ, ಗೊತ್ತಾ ನಿನ್ಗೆ? ನಮ್ಮಕ್ಕ ಯಾವ ತಪ್ಪು ಮಾಡಿಲ್ಲ. ಇಲ್ಲಿ ಬೇರೆ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ಬೇರೆ ಏನೋ ಪ್ರಾಬ್ಲಮ್ ಆಗಿದೆ. ಆ ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡ್ತೀವಿ ನೋಡು ಭೂಮಿಕಾ. ಅವಳಾಗ ಅವಳು ಬಂದು ಸಿಲಿಂಡರ್ ಆದ್ರೆ ಸರಿ, ಇಲ್ಲ ಅಂದ್ರೆ ನಾವು ಬೇರೆ ರೀತಿ ಆಕ್ಷನ್ ತಗೋಬೇಕಾಗಿ ಬರುತ್ತೆ. ಏ ಹೇಳ್ಕೊಂಬಂದ್ರಯ್ಯ, ಯಾಕ್ರೆ ಅವಳನ್ನ ಕರ್ಕೊಂಡು ಹೋಗ್ತಿದ್ದೀರಾ? ಅವಳು ಏನ್ ತಪ್ಪು ಮಾಡಿದಾಳೆ ಸುಧಾ? ಅತ್ತೆ ನನ್ನ ಮಗಳನ್ನ ಕರ್ಕೊಂಡು ಹೋದ್ರು ಪಾಪ. ಅವಳು ಬಸ್ರಿ ಹುಡುಗಿ, ಅವಳು ಏನ್ ತಪ್ಪು ಮಾಡಿದಾಳೆ ಅಂತ ಅವಳನ್ನ ಕರ್ಕೊಂಡು ಹೋದ್ರು. ಅಯ್ಯೋ, ದೇಹದಿಂದ ದೂರನಾದೆ ಏಕೆ ಆತ್ಮನೇ, ಈ ಸಾವು ನ್ಯಾಯವೇ ಆಧಾರನೇ ಎಂದು ಈ ಲೋಕ ನಂಬಿದೆ. ಈ ದೇಹದಿಂದ ದೂರನಾದೆ ಏಕೆ ಆತ್ಮನೇ, ಈ ಸಾವು ನ್ಯಾಯವೇ. ಏನಾಯ್ತಣ್ಣ? ಪೇಪರ್ಗಳೊಂದು ಸುದ್ದಿ ಬಂದಿದೆ ಕಣೋ, ಆಸ್ಪತ್ರೆಯಲ್ಲಿ ಒಬ್ಬ ಇನ್ನೇನು ಸಾಯೋ ಸ್ಥಿತಿಯಲ್ಲಿ ಬಿದ್ಕೊಂಡಿದ್ದಾನೆ, ಅವನು ಬದುಕಬೇಕು ಅಂತಂದ್ಬಿಟ್ಟು ಎಲ್ಲ ಜನರು ಪ್ರಾರ್ಥನೆ ಮಾಡ್ಕೋತಿದ್ದಾರೆ. ದೇವಸ್ಥಾನಗಳಲ್ಲಿ ಪ್ರಾರ್ಥನೆ, ಮಸೀದಿಗಳಲ್ಲಿ ಪ್ರಾರ್ಥನೆ, ಚರ್ಚ್ಗಳಲ್ಲಿ ಪ್ರಾರ್ಥನೆ, ಇಷ್ಟೆಲ್ಲ ಜನ ಪ್ರಾರ್ಥನೆ ಮಾಡಿಕೊಂಡ್ರು ಅವನು ಸತ್ತೇ ಹೋದ. ಈಗ ಸತ್ತ ಮೇಲೆ ಅವನ ಅಂತ್ಯ ಸಂಸ್ಕಾರಕ್ಕೆ ಸಾವಿರಾರು ಜನ ಬರಬೇಕಾಗಿತ್ತಲ್ವೇ, ಇಲ್ಲ ಒಬ್ಬನು ಬಂದಿಲ್ಲ. ಕಡೆಗೆ ಮುನ್ಸಿಪಾಲ್ಟಿಯವರು ಅವನ ಹೆಣವನ್ನು ದಫನ್ ಮಾಡಿದ್ದಾರೆ. ಅದೇ ಸುದ್ದಿ ಕಣೋ. ಅಣ್ಣ, ಅವ್ನು ಬದುಕಲಿ ಅಂತ ಇಡೀ ಊರು ಜನ ದೇವ್ರ ಹತ್ರ ಬೇಡ್ಕೊತಾ ಇತ್ತು, ಆದರೆ ಅವ್ನು ಸತ್ತ ಮೇಲೆ ಯಾಕಣ್ಣ ಮರ್ತು ಬಿಡ್ತಾರ? ಏ, ಅವ್ನು ಊರಿಡೀ ಸಾಲ ಮಾಡ್ಕೊಂಡ್ಬಿಟ್ಟಿದ್ದ ಕಣೋ, ಸಾಲ ಕೊಟ್ಟವ್ರು ಸುಮ್ಮನೆ ಇರ್ತಾರೆ. ಏ, ಅವ್ನು ಸತ್ತರೆ ಅವ್ರಿಗೇನು ಲಾಭ? ಅದಕ್ಕೋಸ್ಕರ ಅವರು ಒಂದಷ್ಟು ಪೂಜೆ ಪುನಸ್ಕಾರಗಳಿಗೆ ದುಡ್ಡು ಖರ್ಚಾದರೂ ಪರವಾಗಿಲ್ಲ, ನನ್ನ ಮಗ ಬದುಕಲಿ ಅಂದ್ಬಿಟ್ಟು ಪ್ರಾರ್ಥನೆ ಮಾಡಿದ್ದು. ಅವ್ರು ಸತ್ತ, ಇವ್ರು ಬಿಟ್ಟರು ಅಷ್ಟೇ. ನೋಡು, ನಾವು ಸತ್ತಾಗ ನಮ್ಗೆ ಹೊತ್ಕೊಂಡು ಹೋಗ್ತಾರಲ್ಲ ಆ ನಾಲ್ಕು ಜನಕ್ಕೆ ಬಿಟ್ಟು ಬೇರೆ ಯಾರಿಗೂ ತೊಂದರೆ ಕೊಡಬಾರ್ದು ಕಣೋ, ಹಾಗೆ ಬದುಕಬೇಕು. ಹಾಂ ಮೂಚಿ, ಈ ಕೆಟ್ಟ ಜನಗಳ ಮಾತ್ರವೇ ಬದುಕದಾಗಲೂ ಉಳಿದವ್ರಿಗೆ ತೊಂದರೆ ಕೊಡ್ತಾರೆ, ಸೊತ್ತ ಮೇಲೂ ಉಳಿದವ್ರಿಗೆ ತೊಂದರೆ ಕೊಡ್ತಾರೆ. ಏನೋ ದೇವ್ರ ದಯಾ ಕಣೋ, ನಾನು ಒಳ್ಳೇದಾಗ್ಬಿಟ್ಟೆ, ನಾನು ಒಳ್ಳೆಯವ್ರಾಗಿ ಹೋಗ್ತಾವೆ. ಏನು ಅಜ್ಜಿ, ನಿನ್ ಬುದ್ಧಿ ಇಲ್ವಾ? ನಮ್ಮ ಅಮ್ಮನ ಫೋಟೋಗೆ ಯಾಕೆ ಹಾರ ಹಾಕ್ತಾ ಇದ್ಯಾ? ಬದುಕಿರೋ ಅವ್ರ ಫೋಟೋಗೆ ಹಾರ ಹಾಕ್ಬಾರಂತ ನೀನೇ ಹೇಳಿದ್ದೆ, ಹಾಗಿದ್ರೆ ನಮ್ಮಮ್ಮ ಸತ್ತೋಗಿದ್ದಾರಾ? ದೊಡ್ಡಪ್ಪ, ಸತ್ತವರು ದೇವ್ರ ಹತ್ರ ಹೋಗ್ತಾರೆ ಅಂತ ನೀನೇ ಹೇಳಿದ್ದೆ, ಹಾಗಾದ್ರೆ ನಮ್ಮಮ್ಮ ದೇವ್ರ ಹತ್ರ ಹೋಗಿದ್ದಾರಾ? ಅಪ್ಪ, ಈ ಅಜ್ಜಿ ಬುದ್ಧಿನೇ ಇಲ್ಲ ಅಲ್ವಾ ಅಪ್ಪ? ಭೂಮಿ, ನಿಮ್ಮ ಫೋನಿನ ಸ್ವಿಚ್ ಆಫ್ ಮಾಡಿಲ್ವಾ? ಪೊಲೀಸರು ನಮ್ಮನ್ನು ಟ್ರೇಸ್ ಮಾಡಬಾರ್ದು ಅಂತ ನನ್ನ ಫೋನ್ ಸ್ವಿಚ್ ಆಫ್ ಮಾಡಿ ಗಾಡಿ ಎಲ್ಲೋ ನಿಲ್ಸ್ಬಿಟ್ಟು ಬಂದಿದ್ದು. ಮೊದಲು ಸ್ವಿಚ್ ಆಫ್ ಮಾಡು. ಆಕಾಶ್, ವಿನ್ನಿ ಫೋನ್ ಮಾಡ್ತಾಳೆ. ಆಕಾಶ್, ಯಾರು ಬೇಕಾದ್ರೂ ಕಾಲ್ ಮಾಡಲಿ ಭೂಮಿ, ಮೊದಲು ಸ್ವಿಚ್ ಆಫ್ ಮಾಡು. ಕಟ್ ಆಯ್ತು. ಇನ್ನೂ ಸತಿ ಟ್ರೈ ಮಾಡು ವಿನಿ. ಭೂಮಿ, ನಾನು ಹೇಳ್ತಾನೆ ಇದ್ದೀನಿ ತಾನೆ, ಫೋನ್ ಸ್ವಿಚ್ ಆಫ್ ಮಾಡು. ಇಲ್ಲ ಆಕಾಶ್, ಅವಳು ಮತ್ತೆ ಫೋನ್ ಮಾಡ್ತಿದ್ದಾಳೆ, ನಮ್ಮ ಮನೇಲಿ ಏನೋ ತೊಂದರೆ ಆಗ್ತಿರುತ್ತೆ, ಏನು ಅಂತ ಕೇಳ್ತೀನಿ. ಹಲೋ ಹಲೋ ಹಲೋ, ಅದಕ್ಕೆ ಅದಕ್ಕೆ ಎಲ್ಲಿದ್ದೀರಾ? ಅದಕ್ಕೆ ಏನಾಗಿದೆ ಗೊತ್ತಾ, ಪೊಲೀಸವ್ರು ಬಂದು ನೀವು ಅಕ್ಕ ರತ್ನಮ್ಮ ಸೇರಿ ಯಾರು ಕೊಲೆ ಮಾಡಿದ್ದೀರಾ ಅಂತ ಅಕ್ಕನ ಅರೆಸ್ಟ್ ಮಾಡ್ಕೊಂಡು ಹೊರಟೋದ್ರು. ನೀವೆಲ್ಲಿದ್ದೀರಾ? ಅದಕ್ಕೆ ನಮ್ಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ.